ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಲಾಸ್ಟ್ ಸೀಸನ್ ತಾನೇ ನೀವು ಇನ್ನೇನು ಒಂದೇ ಒಂದು ಮೆಟ್ಲಿತ್ತು ಫಿನಾಲೆಗೆ, ಮಿಡ್ ವೀಕ್ ಅಲ್ಲಿ ವಾಪಸ್ ಬರ್ತೀರಿ. ಬಟ್ ಇವಾಗ ಈ ಸೀಸನ್ ಸೂಪರ್ ಆಗಿ ಹೋಗ್ತಿದೆ, ಅಂಡ್ ನೀವು ಕೂಡ ಎಷ್ಟೊಂದ್ಸಲ ರಿಯಾಕ್ಷನ್ಸ್ ಕೊಡ್ತಿದ್ರಿ, ಅಂಡ್ ಈ ಸೀಸನ್ ಯಾರು ವಿನ್ ಆಗ್ಬೋದು ಅಂತ ದಿವ್ಯಾ ಸುರೇಶ್ ಅವ್ರಿಗೆ? ನನಗೆ ಯಾರು ವಿನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದಾರೆ, ಎಲ್ರಿಗೂ ವಿನ್ ಕೊಟ್ಬಿಡ್ಬೇಕು. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ ನನಗೆ. ಸೊ ಟೋಟಲಿ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ರೆ, ನಿಮ್ಮ ಅಭಿಮಾನಿಗಳಿಗೆ ಹೊಸ ರೀತಿ ನೀವು ಪರಿಚಯ ಆಗ್ತಿದ್ದೀರಿ, ಏನಂತ ಹೇಳಕ್ ಇಷ್ಟಪಡ್ತೀರಾ? ಸೊ ಡೆಫಿನೆಟ್ಲಿ ಇಷ್ಟು ದಿನ ನನ್ನನ್ನು ದಿವ್ಯಾ ಸುರೇಶ್ ಆಗಿ ನೋಡಿದ್ದಾರೆ, ನನ್ನನ್ನು ದಿವ್ಯಾ ಸುರೇಶ್ ಆಗಿ ಇಷ್ಟಪಟ್ಟಿದ್ದಾರೆ, ಇನ್ನು ಮುಂದೆ ನಾನು ಆಮ್ರಪಾಲಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ. ನನಗೆ ಖಂಡಿತ ಗೊತ್ತು ಅವ್ರು ನನ್ನನ್ನು ಇಷ್ಟಪಡ್ತಾರೆ ಆಮ್ರಪಾಲಿಯಾಗಿ ನೋಡೋದಕ್ಕೆ. ಬಿಕಾಸ್ ನನ್ನನ್ನು ಯಾರು ಎಷ್ಟು ದಿನ ಇಷ್ಟಪಟ್ಟಿದಾರೋ, ದೇ ಹ್ಯಾವ್ ಲೈಕ್ ಮೀ ಬಿಕಾಸ್ ಐ ಆಮ್ ಅ ಫೈಟರ್ ಅಂತ. ಏನೇ ಇದ್ರು ನಾನು ಫೈಟ್ ಮಾಡ್ತೀನಿ, ನಾನು ಗಿವ್ ಅಪ್ ಮಾಡಲ್ಲ. ಜೀವನದಲ್ಲಾಗಿರ್ಬೋದು ಅಥವಾ ನಿಜ ಜೀವನದಲ್ಲಾಗಿರ್ಬೋದು ಅಥವಾ ರೀಲ್ ಅಥವಾ ಆ ತರ. ಸೊ ನನ್ನ ಇಷ್ಟಪಟ್ಟಿರೋದೇ ಅದಕ್ಕೆ. ಅಂಡ್ ಡೆಫಿನೆಟ್ಲಿ ಅವ್ರು ನಾನು ಈ ಪಾತ್ರನ ಆಮ್ರಪಾಲಿ ಪಾತ್ರ ಮಾಡ್ತೀನಿ ಅಂತಂದಾಗ ಅವ್ರಿಗೊಂಥರ ಟ್ರೀಟ್ ಇದ್ದು, ಓಕೆ ನಾನು ದಿವ್ಯ ಸುರೇಶ್ ನೀ ತರ ನೋಡ್ಬೇಕು ಅಂತ ಅನ್ಕೊಂಡಿದ್ವಿ, ಏನ್ ನೋಡ್ತಾ ಇದೀವಿ ಅಂತ. ಅವ್ರ ಪ್ರೀತಿ ನನ್ನ ಮೇಲೆ ಯಾವಾಗ್ಲೂ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಅವ್ರ ಸಪೋರ್ಟ್, ಅವ್ರ ಆಶೀರ್ವಾದನ ನಾನು ಯಾವತ್ತಿಗೂ ಸೀಕ್ ಮಾಡ್ತೀನಿ. ಥ್ಯಾಂಕ್ ಯು. ಸೊ ನಿಮ್ದೇ ಆದ ರಿಯಾಲಿಟಿ ಶೋ ಆದ ನಂತರ ಅದೇ ಸ್ಲಾಟ್ ಅಲ್ಲಿ ಮತ್ತೆ ವಾಪಸ್ ಕಾಣಿಸ್ತಾರ, ಒಂಥರ ಡೆಸ್ಟಿನಿ ಮ್ಯಾಚ್ ಅಂತ ಹೇಳ್ಬೋದು, ಅವ್ರ ಅಲ್ಲಿ ಕಾಕತಾಳಿ ಅಂತ ಹೇಳ್ತಾರೆ ಗೊತ್ತಾ ಆ ತರ. ಸೊ ನನಗೆ ಏನನ್ಸುತ್ತೆ, ಐ ವಾಸ್ ಮೆಂಟ್ ಟು ಬಿ ಇನ್ ಕಲ್ಲೂರ್ಸ್. ಅಂದ್ರೆ ನಾನು ನೀನ್ ಇಲ್ಲಿಂದ ಆಚೆ ಹೋಗ್ಬಾರ್ದು, ನೀನ್ ನಮ್ಮನೆ ಮಗಳು ನೀನು ಅನ್ನೋ ತರ ನನಗೆ ಅದ್ ಕಲರ್ಸ್ ನನ್ನ ಟ್ರೀಟ್ ಮಾಡ್ತದೆ. ಅಂಡ್ ನನಗೆ ಪ್ರಾಬಬ್ಲಿ 2 ವರ್ಷಗಳಿಂದ ನನಗೆ ಅನ್ನ ಹಾಕ್ತಿರೋ ನನಗೆ ಒಂದು ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ನನ್ನ ಬಿಟ್ಕೊಟ್ಟಿಲ್ಲ ಕಲರ್ಸ್, ನಾನು ಏನೇ ತರಲೆ ಮಾಡಿದ್ರು ಬಿಟ್ಕೊಟ್ಟಿಲ್ಲ. ಸೊ ನನಗೆ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಕಲರ್ಸ್ಗೆ. ನಂದೊಂಥರ ನಂದು ಇನ್ನೊಂದು ತವರು ಮನೆ ನನಗೆ ಅದು ಕಲರ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಏನ್ ಆಸೆ ಪಟ್ಟಿದ್ದೀರಾ ಈ ಪಾತ್ರ ಈ ತರ ಇಮ್ಯಾಜಿನೇಷನ್ ಅಲ್ಲಿ ಹೋಗ್ಬೇಕು ಅಂತ, ಅದಕ್ಕಿಂತ ಹೆಚ್ಚಾಗಿ ಜನ ನೋಡ್ಲಿ, ನಂಬರ್ ಒನ್ ಆಗ್ಲಿ ಕಲರ್ಸ್ ಕನ್ನಡದ, ನಾನ್ ಕೂಡ ತುಂಬಾ ಹೃದಯದಿಂದ ನಿಮ್ಗೆ ಆಶಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಟ್ಟಿಗೆ ಮಾತಾಡಿದ್ದಕ್ಕೆ. ಸೊ ಇದಿಷ್ಟು ಗಂಧರ್ವ ಲೋಕದ ಕನ್ಯೆ ಆಮ್ರಪಾಲಿ ಪಾತ್ರದ ಪಾತ್ರ ಮಾಡ್ತಾ ಇರುವಂತಹ ದಿವ್ಯಾ ಸುರೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಹೊಸಕೋಟೆ ಅವರ ಜೊತೆ ಮೋನಿಕಾ ಎಸ್ ನಾಗರಾಜು, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು.